ಸರಿ, ಈ 6 ಮಂತಿಂದ ಹಿಂದೆ ಸ್ವಲ್ಪ ವೆಯ್ಟ್ಲೆಸ್ ಆಯಿತು, 10 ಕೆಜಿಸ್ವರೆಗೂ ಡೌನ್ ಆಯಿತು. ಆ ಟೆಸ್ಟ್ ಮಾಡಿಸಾಗ ಜನರಲ್ ಟೆಸ್ಟಲ್ಲಿ ಏನು ಬಂತು, ಹೆಚ್ಚಿಗೆ ಕಡಿಮೆ ಇದೆ, ಆಮೇಲೆ ಐರನ್ ಕಂಟೆಂಟ್ಸು ಬಿ12 ಕಡಿಮೆ ಇದೆ ಅಂತ ಬಂತು. ಅನ್ನಿ ಒಳಗಡೆ ಎಲ್ಲ ಕ್ಯಾನ್ಟ್ ಎಲ್ಲ ನೋಡಿ ಕೊನೆಗೆ ದೊಡ್ಡ ಕಲ್ಲಿನ ಸ್ವಲ್ಪ ಗಂಟಿದೆ ಅಂತ ಬಂತು, ಕ್ಯಾನ್ಸರ್ದು ಲಕ್ಷಣಗಳು ಕಂಡು ಬಂತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪುನಚಂದ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯಿತು, ಸದ್ಯಕ್ಕೆ ಅವ್ರ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಚಿಕ್ಕೇಗೌಡ. ಎಲ್ಲಿಂದ ಬಂದಿರೋದು? ನಮ್ಮದು ಹಾಸನ ಜಿಲ್ಲೆ. ವಯಸ್ಸು ಎಷ್ಟು ಸರ್? ವಯಸ್ಸು ರನ್ನಿಂಗ್ 76. ಓಕೆ ಸರ್, ಫಸ್ಟ್ ಟೈಮ್ ನಿಮ್ಗೆ ಈ ಥರ ಆಗಿದಂತ ಗೊತ್ತಾಗಿದ್ಯಾವಾಗ? ಸರಿ, ಈ 6 ಮಂತಿಂದ ಹಿಂದೆ ಸ್ವಲ್ಪ ವೆಯ್ಟ್ಲೆಸ್ ಆಯಿತು. ಓಕೆ, 10 ಕೆಜಿಸ್ವರೆಗೂ ಡೌನ್ ಆಯಿತು. ಸರಿ, ಯಾಕೆ ಈ ಥರ ಆಗ್ತಾ ಇದೆ 10 ಕೆಜಿಸು ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸ್ದೆ. ಆ ಟೆಸ್ಟ್ ಮಾಡಿಸಾಗ ಜನರಲ್ ಟೆಸ್ಟ್ನಲ್ಲಿ ಏನು ಬಂತು, ಹೆಚ್ಚಿಗೆ ಕಡಿಮೆ ಇದೆ, ಆಮೇಲೆ ಐರನ್ ಕಂಟೆಂಟ್ಸು ಬಿ12 ಕಡಿಮೆ ಇದೆ ಅಂತ ಬಂತು. ಸರಿ, ಆಮೇಲೆ ಕೊಲೋನಾ ಥೆರಪಿಗೆ ಹೆಚ್ಚಿಗೆ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ರೆಕಮೆಂಡ್ ಮಾಡಿದ್ರು. ಅನ್ನಿ ಒಳಗಡೆ ಎಲ್ಲ ಕ್ಯಾನ್ಟ್ ಎಲ್ಲ ನೋಡಿ ಕೊನೆಗೆ ದೊಡ್ಡ ಕಲ್ಲಿನ ಸ್ವಲ್ಪ ಗಂಟಿದೆ ಅಂತ ಬಂತು. ಫಸ್ಟ್ ಟೈಮು ಅದು ಗೊತ್ತಾಗಲ್ಲ, ಸೆಕೆಂಡ್ ಟೈಮ್ ಅದನ್ನು ಓಪನ್ ಮಾಡಿ ನೋಡಲಾಗಿ ಕ್ಯಾನ್ಸರ್ದು ಲಕ್ಷಣಗಳು ಕಂಡು ಬಂತು. ಆ ದೊಡ್ಡ ಕಲ್ಲನ್ನ 100 ಸೆಂಟಿಮೀಟ್ರ್ ಕಡಿಮೆ ಮಾಡಿ ಎಲ್ಲ ಮಾಡಿ ತಿರ್ಗಾ ಜಾಯಿಂಟ್ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಏನಿಲ್ಲ, ಆದರೆ ಇದು ಕ್ಯಾನ್ಸರ್ದು ಇದಾದಮೇಲೆ ನೆಕ್ಸ್ಟ್ ಏನಾದರೂ ಸೆಲ್ಗಳಿದ್ದು ಡೆವಲಪ್ಮೆಂಟ್ ಆಗ್ಬೋದು ಏನೋ ಅನ್ನೋ ಭಯದಿಂದ ನಿಮ್ಮ ಹತ್ರ ಯೂಟ್ಯೂಬಲ್ಲಿ ನೋಡಿದು, ನೀವು ಕ್ಯಾನ್ಸರ್ಗೆ ಮೆಡಿಸಿನ್ಸ್ ಮಾಡ್ತಾರೆ ಕೊಡ್ತಾರೆ ಅಂತ ಗೊತ್ತಿದ್ದರಿಂದ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದೆ. ಸೊ ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಅವರು ರಿಯಲ್ ಫ್ಯಾಕ್ಟ್ ಏನು ಹೇಳಿದ್ದಾರೆ, ಈಗ ಮುಂದೆ ಟ್ರೀಟ್ಮೆಂಟು ಟ್ಯಾಬ್ಲೆಟು ಅಡ್ವೈಸ್ ಮಾಡಿದ್ದಾರೆ. ಡಯಟಿಷಿಯನ್ನು ಭೇಟಿ ಮಾಡಿದ್ದೀವಿ, ಅವರು ಕೂಡ ಯಾವ ರೀತಿ ನೀವು ಹಿಂದೆ ಡಯಟ್ ಇರಬೇಕು, ಏನು ಮಾಡಬೇಕು, ಯಾವ ಫುಡ್ ತಗೋಬಾರ್ದು ಅಂತಲೇ ಹೇಳಿದ್ರೆ ಅದನ್ನು ನಾವು ಫಾಲೋಅಪ್ ಮಾಡಬೇಕು. ಓಕೆ ಸರ್, ಹೇಗೋ ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರ, ಮೆಡಿಸಿನ್ ಕೂಡ ತಗೋಬೇಕು ಅಂತ ಇದ್ದೀರಾ, ಆದಷ್ಟು ಬೇಗ ನೀವು ಕಂಪ್ಲೀಟ್ ಆಗಿ ಗುಣಮುಖರಾಗಲಿ ಅಂತ ಕೂಡ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.